ಚಿಕ್ಕಬಳ್ಳಾಪುರ ಜಿಲ್ಲೆಯ ಹುಡುಗನಾಗಿ ನಮಗಿದೊಂದು ಐತಿಹಾಸಿಕ ಕ್ಷಣ. ನಾವು ಬರಪೀಡಿತ ಜಿಲ್ಲೆ ಸರ್ ನಮ್ಮದು. ನಮಗೆ ಅಂಡರ್ಗ್ರೌಂಡ್ ವಾಟರು ತುಂಬ ಸಮಸ್ಯೆ ಇದೆ. 1400 ಅಡಿ 1500 ಅಡಿ ಹೋದರೂ ನಮಗೆ ನೀರು ಸಿಗದೆ ಬೋರ್ವೆಲ್ಗಳು ಫೇಲ್ ಆಗಿರೋ ಉದಾಹರಣೆಗಳು ನನ್ನ ಕ್ಷೇತ್ರದಲ್ಲಿ ಸಾಕಷ್ಟಿದೆ. ನಮ್ಮ ತೋಟದಲ್ಲೇ ನೀರಿಲ್ಲದೆ ಅಕ್ಕಪಕ್ಕದ ತೋಟದಲ್ಲಿ ಬೆಳೆ ಕಳ್ಕೊಂಡಂಥ ರೈತರನ್ನ, ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ನಾನು ಚೈಲ್ಡ್ಹುಡ್ಡಿಂದ ನೋಡಿದ್ದೀನಿ. ಈ ಎತ್ತಿನ ಹೊಳೆ ಯೋಜನೆ ಯಾಕೆ ಮುಖ್ಯ ಆಗುತ್ತೆ ನನಗೆ ವೈಯಕ್ತಿಕವಾಗಿ ಶಾಸಕನಾಗಿ ಅಂದರೆ, ಈ ಯೋಜನೆಗೆ ಪ್ರಾರಂಭ ಸಿಕ್ಕಿದ್ದು, ಈ ಯೋಜನೆ ಉದ್ಘಾಟನೆ ಆಗಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು 2014ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಆವತ್ತು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆಗಿದ್ದು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು. ಸೊ ನಾನು ಮೊದಲನೇದಾಗಿ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಅವ್ರು ಆ ದಿನಗಳಲ್ಲಿ ಭಾಳ ವಿಮರ್ಶೆ ಫೇಸ್ ಮಾಡಬೇಕಾಯಿತು. ಆದರೂ ಒಂದು ವಿಷನ್ ದೊಡ್ಡದು, ನಾನು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಇದು ಎತ್ತಿನ ಹೊಳೆ ಪ್ರಾಜೆಕ್ಟಲ್ಲಿ ಭಾಳ ಯೂನಿಕ್ ಇದೆ ಸರ್. ಯಾಕೆ ಅಂದರೆ ವೆಸ್ಟ್ಗೆ ಹರಿತಾ ಇರೋ ನೀರನ್ನ ನಮ್ಮ ಇಂಜಿನಿಯರ್ಸು ಈಸ್ಟ್ಗೆ ತಿರುಗಿಸಿದ್ದಾರೆ. ಇದು ಅಷ್ಟು ಸುಲಭದ ಸಂಗತಿ ಅಲ್ಲ. ನೀರೆಲ್ಲ ವೆಸ್ಟ್ಗೆ ಹರಿದು ಸಮುದ್ರ ಸೇರ್ತಾ ಇತ್ತು, ಇದನ್ನ ಇವಾಗ ಈಸ್ಟ್ಗೆ ತಿರುಗಿಸಿದ್ದಾರೆ. ಎರಡನೇದು, ಇದು ಸೀಸನಲ್ ಆಪರೇಷನ್, ವರ್ಷ ಪೂರ್ತಿ ವರ್ಕ್ ಆಗಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಂದು 90ರಿಂದ 100 ದಿನ ಯಾವಾಗ ಮಳೆ ಹೆಚ್ಚಾಗಿ ಪ್ರವಾಹ ಬರುತ್ತೋ ಆವಾಗ ಮಾತ್ರ ಇದು ಕೆಲಸ ಮಾಡಿ ಈ ವಾಟರ್ನ ನಿಯರ್ಲಿ 100 to 130 ಡೇಸಲ್ಲಿ ಪುಷ್ ಮಾಡಿಬಿಡ್ತಾರೆ. ಈಗ ನನ್ನ ತಾಲೂಕಲ್ಲಿ ನಾನು 21 ಟ್ಯಾಂಕ್ ತುಂಬಿಸ್ಕೊತೀವಿ ನೀರಿಂದ. 0.383 TMC ನನ್ನ ಡ್ರಿಂಕಿಂಗ್ ವಾಟರ್ಗೆ, ನಮಗೆ 0.393 ಟ್ಯಾಂಕ್ಸ್ ಫಿಲ್ ಮಾಡೋಕ್ಕೆ. ಒಂದು ಟಿ ಎಮ್ ಸಿ ಅಂದರೆ 1000 ಅಡಿ ಲೆಂತು, 1000 ಅಡಿ ವಿಡ್ತು, 1000 ಅಡಿ ಡೆಪ್ತು. ಈ ಇಷ್ಟು ನೀರು ತುಂಬಿದ್ರೆ ಅದನ್ನು 1 TMC ಅಂತ ಕರಿತೀವಿ. ಸೊ ನಮಗೆ ಆ 3 ತಿಂಗಳಲ್ಲಿ ನೀರು ಪುಷ್ ಆದರೆ, ಬಟ್ ಜನ ನಮ್ಮ ಸರ್ಕಾರದ ಈ ಇನಿಷಿಯೇಟಿವ್ನ ಅಪ್ರಿಷಿಯೇಟ್ ಮಾಡಬೇಕು. ಕಾರಣ, 7 ಜಿಲ್ಲೆಗಳಿಗೆ ಅನುಕೂಲ ಆಗಲಿ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನುಕೂಲ ಆಗಲಿ ಅಂತ ಇವತ್ತು 1 ಲೀಟ್ರಿಗೆ ನಮಗೆ 50 ಪೈಸೆ ಖರ್ಚು ಬರುತ್ತೆ ಸರ್ಕಾರಕ್ಕೆ. ನಾವಿವತ್ತು DC3ಯಲ್ಲಿ ನಿಂತಿದ್ದೀವಿ, 160 ಕೋಟಿ ಬರೀ ಇದೊಂದು ಕರೆಂಟ್ ಬಿಲ್ ಬರುತ್ತೆ. ಒಂದಕ್ಕೆ ಈ ಒಂದು ಯೂನಿಟ್ಗೆ ಮಾತಾಡ್ತಾ ಇದ್ದೀನಿ ನಾನು. ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ನಾವು 3 ಮಂತ್ಸ್ ಲಿಫ್ಟ್ ಮಾಡಿದ್ರೆ, 3 to 4 ಮಂತ್ಸ್, ಇದೊಂದಕ್ಕೆ 160 ಕೋಟಿ ಬರುತ್ತೆ, ಸರ್ಕಾರ ಭರಿಸುತ್ತೆ. ಎರಡನೇದು, ಜನಕ್ಕೆ ಅನಿಸ್ಬೋದು, ಈಗ ಕೆಲವರು BJP ಅವ್ರು ಮಾತಾಡ್ಬೋದು, ಏನಿದು ನೀರು ಸಿಗುತ್ತಾ ನೋಡಿ. ನಾನು ಇಂಜಿನಿಯರ್ಸ್ ಜೊತೆ ಕಳೆದ 1 ವಾರದಿಂದ ಕೇಳಿದೆ, ಸೇಮ್ ಡೌಟ್ ನನಗೂ ಬಂತು. ಸರ್, ನೀರು ಹೆಂಗೆ? ಅವ್ರು ಹೇಳಿದ್ರು, ಸರ್, ಲಾಸ್ಟ್ 30 ಇಯರ್ಸ್ ಸರ್ವೆ ಮಾಡಿದ್ದಾರೆ, ಇಲ್ಲಿ ನಮಗೊಂದು 40 TMC ಅವೈಲೆಬಿಲಿಟಿ ಇದೆ, ಅದರಲ್ಲಿ 70% ತೊಗೊಂಡಿರೋದು ನಾವು. ಇಲ್ಲಿ 40 TMC ಅವೈಲೆಬಿಲಿಟಿ ಇದೆ ಅಂದರೆ ಅದರಲ್ಲಿ 70% ತೊಗೊಂಡಾಗ ನಮ್ಗೆ 24 TMC ಆಗುತ್ತೆ. 1 TMC 1000 ಕೋಟಿ ಖರ್ಚು ಬಂದಿದೆ. 24 TMC ತೊಗೊಂಡೋಗೋಕ್ಕೆ ನಮ್ಗೆ 24,000 ಕೋಟಿ ಖರ್ಚು ಬರ್ತಿದೆ. ಸೊ ನಾನು ನಮ್ಮ ಸರ್ಕಾರಕ್ಕೆ ಅಭಿನಂದಿಸ್ತೀನಿ, ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ. ನಮ್ದೊಂದು ಇದು ವಿಷನ್ನು ಸರ್, ನಾವು ಚೈಲ್ಡ್ಹುಡ್ಡಿಂದ ನಮಗೆ ಡ್ರಿಂಕಿಂಗ್ ವಾಟರ್ ಸ್ಕೇರ್ಸಿಟಿ ಇತ್ತು, ನಮ್ಗೆ ಈಗಲೂ ಕುಡಿಯೋ ನೀರು ನೀವು ನಂಬ್ತಿರಲ್ಲೋ, ನಮ್ಮದು ಜಕ್ಕಲ್ಮಡುಗು ಜಲಾಶಯ ಅಂತಿದೆ, ಆ ಜಕ್ಕಲ್ಮಡುಗು ಜಲಾಶಯ ನಾವೊಂದು 32 TMC ದೊಡ್ಡಬಳ್ಳಾಪುರಕ್ಕೆ ಒಂದು 67 ನಮಗೆ ತೊಗೊತೀವಿ. ಇವತ್ತಿಗೂ ನಮಗೆ ಪ್ರತಿದಿನ ಪ್ರತಿ ತಿಂಗಳು ರಿವ್ಯೂ ಮೀಟಿಂಗಲ್ಲಿ ಅಪ್ಪ ಮಳೆ ಬರಲಿ ಅಂತ ಕೇಳ್ಕೊತೀನಿ, ಯಾಕೆಂದರೆ ನಮ್ಮ ಹತ್ರ ಇರೋ ನೀರು ಡಿಸೆಂಬರ್ವರೆಗೂ ಆಗುತ್ತೆ. ಈ ಸಲ ಸರಿಯಾಗಿ ಮಳೆ ಆಗಲಿಲ್ಲ ಅಂದರೆ ನಾವು ಸ್ಕೇರ್ಸಿಟಿ ಅನುಭವಿಸ್ತೀವಿ. ಸೊ ನಾನು ಆ ಕಾರಣಕ್ಕೆ ಸರ್ಕಾರಕ್ಕೆ, ನಮ್ಮ ರೈತರ ಪರವಾಗಿ, ನಮ್ಮ ಹೋರಾಟಗಾರರ ಪರವಾಗಿ, ನಾನು ಕಾಂಗ್ರೆಸ್ ಶಾಸಕನ ಅನ್ನೋ ಕಾರಣಕ್ಕಲ್ಲ, ಸಿದ್ದರಾಮಯ್ಯ ಸಾಹೇಬರಿಗೆ, ವೀರಪ್ಪ ಮೊಯ್ಲಿ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಸರ್, ಇಲ್ಲ ಈ ಭಾಗದಲ್ಲಿ ನೋಡಿ, ಈಗ ಕೆಲವರು ಹೇಳ್ಬೋದು ಇಲ್ಲ ಸರ್, ಅವೈಲೇಬಿಲಿಟಿ 40 TMC ಇದೆ ಸರ್ ಆ್ಯಾವ್ರೇಜ್, ಲಾಸ್ಟ್ 30 ಇಯರ್ಸ್ ಸರ್ವೆ ಸರ್ ಇದು, ಅದ್ರ ಬೇಸಿಸ್ ಮೇಲೆ 24 TMC ತೊಗೊಂಡಿರೋದು ಸರ್. ನನಗೆ ಗೊತ್ತಿರೋ ಪ್ರಕಾರ ಸಮಸ್ಯೆ ಆಗಲ್ಲ, ಸಮಸ್ಯೆ ಆಗಲ್ಲ, ಅವೈಲೇಬಿಲಿಟಿ ಇರುತ್ತೆ. ಸಮುದ್ರ ಕರೆದೋಗೋ ನೀರನ್ನ ನಾವು ಡೈವರ್ಟ್ ಮಾಡ್ತಿದ್ದೀವಿ ಸರ್. ನಾಳೆ ಈ ಭಾಗದ ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ ಸರ್, ಒಬ್ಬರು ಅನ್ನ ಕಿತ್ಕೊಂಡು ಇನ್ನೊಬ್ರಿಗೆ ಹಸಿವು ನೀಗಿಸೋ ಅವಶ್ಯಕತೆ ಇಲ್ಲ. ನಾವು ಚಿಕ್ಕಬಳ್ಳಾಪುರದವರು, ಕೋಲಾರದವರು, ನಾವು ಕನ್ನಡಿಗರೇ ಅಲ್ವಾ ಸರ್? ನಾವು ಈ ಮಣ್ಣನ ಮಕ್ಕಳೇ ಅಲ್ವಾ? ಅಲ್ವಾ, ಹಾಸನ ಬೇರೆ, ಸಕಲೇಶ್ಪುರ ಬೇರೆ, ಚಿಕ್ಕಬಳ್ಳಾಪುರ ಬೇರೆನೇ ಸರ್. ಬಟ್ ಏನಂದರೆ ಈಗ ಅನುದಾನ ಇಲ್ಲ ಸರ್. ನಾನು ಈ ಭಾಗದ ಜನತೆಗೆ ಅಶ್ಯೂರ್ ಮಾಡ್ತೀನಿ, ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ಸೆಷನ್ನಲ್ಲಿ ನಾವೆಲ್ಲರೂ ಹಾಸನದ ಜನತೆಯ ಪರವಾಗಿ, ಸಕಲೇಶ್ಪುರ ಜನತೆಯ ಪರವಾಗಿ ನಾನು ಧ್ವನಿ ಎತ್ತುತ್ತೀನಿ.
ನಾನು ಈ ಭರವಸೆನ ಜನಕ್ಕೆ ಕೊಡಬಲ್ಲೆ. ನಾನು ಹಾಸನ ಜನತೆ, ಸಕಲೇಶ್ಪುರ ಜನತೆಯನ್ನು ಪಾದಗಳಲ್ಲಿ ನಮಸ್ಕರಿಸ್ತಾ ಹೇಳ್ತೀನಿ ಇಂಥ ಒಂದು ಯೋಜನೆಗೆ ಸಹಕಾರ ಕೊಟ್ಟಿದ್ದಕ್ಕೆ. ಯಾಕೆಂದರೆ ನಾವೆಲ್ಲ ಸಹೋದರರು, ನನ್ನ ಜಿಲ್ಲೆಗೆ ಇದು ಅನುಕೂಲ ಆಗ್ತಿದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಇದು ನಮ್ಮ ಜಿಲ್ಲೆಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಸರ್. ನಮಗೆ ನೀರಿದ್ದರೆ ಸಾಕು ಸರ್, ನಾವು ಹೊಟ್ಟೆ ತುಂಬಿಸ್ಕೊತೀವಿ. ನಮ್ಮನ್ನು ಫಲಪುಷ್ಪಗಳ ನಗರಿ ಅಂತಾರೆ. ನಾವು ಆಲೂಗಡ್ಡೆ ಬೆಳಿತೀವಿ, ಹೂವು ನಾವು ಫೇಮಸ್ಸು ಸರ್. ಪ್ರಪಂಚದ 60-70 ದೇಶಕ್ಕೆ ನನ್ನ ತಾಲೂಕಿನ ಹೂವು ಎಕ್ಸ್ಪೋರ್ಟ್ ಆಗುತ್ತೆ. ನಮಗೆ ಈ ನೀರು ಬಂದರೆ ಇದಕ್ಕಿಂತ ಸೌಭಾಗ್ಯ ಏನಿದೆ ಸರ್? ಇದು ಲೈಫ್ ಟೈಮ್ ಅಚೀವ್ಮೆಂಟ್. ಮೊದಲನೇದಾಗಿ ಹಾಸನ ಜನತೆಗೆ ನಾನು ಕ್ರೆಡಿಟ್ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಸರ್ ಅದು ಸರ್, ಇದು ಅವರು ನಾನು ಕೇಳಿದಾಗ ಟೆಕ್ನಿಕಲ್ ರೀಸನ್ ಹೇಳಿದ್ರು. ಅದು ಮೋಸ್ಟ್ಲಿ ಅವರು ಫೀಸಬಿಲಿಟಿ ಚೆಕ್ ಮಾಡಿ ಮಾಡಿದ್ದಾರೆ. ಮತ್ತು ಪ್ರಾಜೆಕ್ಟ್ ಕಾಸ್ಟು ಜಾಸ್ತಿ ಆಯಿತು. ಯಾಕೆ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ಲಿ ಆಗೋಯ್ತು ಸರ್. 13ರಲ್ಲಿ ಒಂದು ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಬಂತು ಹೊಸದು, ಅದು ಜಾಸ್ತಿ ಆಗಿದ್ದಕ್ಕೆ ಸಮಸ್ಯೆ ಆಯಿತು ಸರ್.